ಶ್ರೀರಂಗಪಟ್ಟಣ ತಾಲೂಕು ಕುಡಿಯಾಲ ಗ್ರಾಮದಲ್ಲಿ ವಿಶ್ವ ತಂಬಾಕು ರಹಿತ ದಿನ 2024 ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ಸ್ ಜಿಲ್ಲೆ 268 ಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಡಿಯಾಲ, ಐಟಿಐ ಕಾಲೇಜು ಕುಡಿಯಾಲ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮಂಡ್ಯ ವತಿಯಿಂದ ಜಾಗೃತಿ ಜಾಥಾ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಅಲಿಯನ್ಸ್ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಉದ್ಘಾಟಿಸಿ ಮಾತನಾಡಿದರು. ಬರೀ ಮೇ 31 ಮಾತ್ರ ತಂಬಾಕು ರಹಿತ ದಿನ ಅಲ್ಲ, ವರ್ಷ 365 ದಿವಸ ಕೂಡ ತಂಬಾಕು ರಹಿತ ದಿನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅಲ್ವಾ. ಬರೀ ಒಂದು ದಿವಸ ತಂಬಾಕು ಸೇವನೆ ಮಾಡದೆ ನಿಲ್ಸೋದಲ್ಲ, ವರ್ಷದ ತಂಬಾಕು ಸೇವನೆ ಮಾಡದೆ ಹೆಂಗ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಈಗೆಲ್ಲ ಗೊತ್ತೇ ಇದೆ ಮಕ್ಕ, ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದ ಮನುಷ್ಯರ ಆರೋಗ್ಯದ ಮೇಲೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಪರಿಸರಕ್ಕೆ ಆಗ್ತಾ ಇರ್ತಕ್ಕಂಥ ಹಾನಿ ಇದನ್ನ ಮನಗಂಡಂತ ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರತಿ ವರ್ಷ 1987 ಪ್ರತಿ ವರ್ಷ ಕೂಡ ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ 196 ರಾಷ್ಟ್ರಗಳು ಈ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇರುವಂತ ಕೆಲಸ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ ತಂಬಾಕು ಇದರಿಂದ ಏನೆಲ್ಲ ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಇಡೀ ಜಗತ್ತಿನಲ್ಲಿ 1 ಗಂಟೆಗೆ 916 ಜನ ತಂಬಾಕು ಸೇವನೆಯಿಂದ ಪ್ರಾಣವನ್ನು ಕಳ್ಕೊತಾ ಇದೆ. 1 ಗಂಟೆಗೆ 964 ಜನ ಪ್ರಾಣ ಕಳ್ಕೊತಾರೆ. ನಮ್ಮ ಇಂಡಿಯಾದಲ್ಲಿ 1 ಗಂಟೆಗೆ 154 ಜನ ತಂಬಾಕು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ತಮ್ಮ ಪ್ರಾಣವನ್ನು ಕಳ್ಕೊತಾ ಇದೆ. ಇದನ್ನು ಕಡಿಮೆ ಸಾವ ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ 13.5 ಲಕ್ಷ ಸಾವನ್ನಪ್ಪಿದ್ರೆ ಇಡೀ ವಿಶ್ವದಲ್ಲಿ 85 ಲಕ್ಷ ಜನ ಸಾವನ್ನಪ್ಪುತ್ತಾರೆ. ಬಹಳ ಈ ತಂಬಾಕು ಸೇವನೆಯಿಂದ ಬಹಳಷ್ಟು ಜನ ಸಾಯ್ತಾರೆ. ಹಾಗಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಅವ್ರಿಗೆ ಏನಾದರೂ ಮಾಡಿ ತಂಬಾಕು ಸೇವನೆಯನ್ನ ಮಾಡದೇ ಇರುವಾಗ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವರ್ಷ ನಮ್ಮ WHO ಈ ಘೋಷವಾಕ್ಯವನ್ನು ಅಂದರೆ ಮಕ್ಕಳನ್ನ ತಂಬಾಕಿನಿಂದ ದೂರ ಇಡಿ, ಅವರಿಗೆ ತಂಬಾಕನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ಒಂದು ಘೋಷವಾಕ್ಯವನ್ನು ಎಲ್ರಿಗೂ ತಿಳಿಸ್ಕೊಡಿ. ಅದರಿಂದ ಏನೆಲ್ಲ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಿರಂತರವಾಗಿ ತಿಳಿಸ್ಕೊಡಿ ಅಂತಕ್ಕಂಥದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ WHO ಡಾಕ್ಟರ್ ಮಂಜುನಾಥ್ ವಹಿಸಿದ್ರು. ತಂಬಾಕು ನಿಯಂತ್ರಣ ಕೋಶದ ತಿಮ್ಮರಾಜು, ಅಲಿಯನ್ ಸಂಸ್ಥೆಯ KS ಚಂದ್ರಶೇಖರ್ ಹೊಂಬೇಗೌಡ, ಸನ್ಮತಿ ಅಲಿಯನ್ ಸಂಸ್ಥೆಯ V ಮಹಾಲಕ್ಷ್ಮಿ, ರಶ್ಮಿ, ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.